ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ. ವಿಷಯ ಏನಪ್ಪ ಅಂತಂದರೆ, ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಸಾಧಕ, ಮತ್ತು ಸಾಧಕ ಅನ್ನೋದಕ್ಕಿಂತಲೂ ಏನಂತಂದರೆ ಅವರು ಹಿಂದಿನ ಪರಿಸ್ಥಿತಿ ಹೇಗಿತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಅವರು ಬೆಳೆದು ಬಂದಂಥ ಹಾದಿ, ಅವರು ಸ್ನೇಹಿತರೊಂದಿಗೆ ಅವರು ಸ್ನೇಹಿತರು ಮಾಡಿದಂಥ ಅವರಿಗೆ ಸಹಕಾರ ಸಹಾಯಗಳೊಂದಿಗೆ ಒಬ್ಬರು ಇವತ್ತಿನ ದಿನ ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ, ಇತಿಹಾಸ ಭಾಗದಲ್ಲಿ ನೋಡಿ, ಅವ್ರ ಹೆಸರು ಬಂದುಬಿಟ್ಟು ವಿರೂಪಾಕ್ಷ ಪೂಜಾರಳ್ಳಿ ಅಂತೇಳಿ ಅವರು. ಇನ್ನೊಂದು ಏನಂತಂದರೆ ಸ್ನೇಹಿತರೆ, ನನಗೆ ಒಂದು ಅವರಿಂದ ನನಗೆ ಇಷ್ಟವಾದಂಥ ಒಂದು ವಿಷಯ ಏನಂತಂದರೆ, ನೋಡಿ, ಸಾಮಾನ್ಯವಾಗಿ ಯಾರಿಗೇ ಆದರೂ ಜನ್ಮದಿನ ಆಚರಣೆ ಮಾಡ್ಕೋತೀವಿ, ಅದೇ ಬರ್ತ್ಡೇ ಆಚರಣೆ ಮಾಡ್ಕೋತೀವಿ, ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಬರ್ತ್ಡೇ ಆಚರಣೆ ಮಾಡ್ಕೋತೀವಿ. ಬಟ್ ಅವರು ಏನಂತಂದರೆ, ನಾನು ಸುಮಾರಷ್ಟು ದಿನಗಳಿಂದ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ, ನಮಗೆ ಆತ್ಮೀಯರು ಕೂಡ ಹೌದು. ಏನಂತಂದರೆ, ಯಾರಿಗೇ ಆಗಲಿ ಅವರು ಕೈಯಿಂದ ಒಂದು ರೂಪಾಯಿ ದುಡ್ಡು ಕೊಡೋಲ್ಲ. ಅವರು ಬಂಧು ಬಳಗ ಆಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು, ಇಲ್ಲ ಆತ್ಮೀಯರಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಯಾರಿಗೇ ಆಗಿರಲಿ ಅವರು ಒಂದು ಪೆನ್ ಕೊಡಿಸ್ತಾರೆ ಅಥವಾ ಒಂದು ಬುಕ್ ಕೊಡಿಸ್ತಾರೆ. ಇದು ಮಾತ್ರ ಅವರಿಂದ ನಾನು ಭಾಳಷ್ಟು ಇನ್ಸ್ಪೈರ್ ಆಗಿದ್ದು. ಏನಂತಂದರೆ, ನಾನು ಅವ್ರು ನೋಡಿ ಇಂಥವೆಲ್ಲ ಗ್ರಹಿಸಬೇಕಾಗ್ತದೆ ನಾವು. ಸೊ ಹಂಗಾಗಿ ಅವರು ನೋಡಿ ಇವತ್ತಿನ ದಿನ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಹೇಳಬೇಕಾಗಿದೆ. ನಾವು ತಿಳಿಸೋಣ, ನಾವು ನೀವೆಲ್ಲರೂ ಸೇರಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಅಂತ ತಿಳಿಸೋಣ. ಸರ್, ವಿರೂಪಾಕ್ಷ ಪೂಜಾರಳ್ಳಿ ಸರ್ ಅವರಿಗೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು, ಮತ್ತು ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು ಯು ಆಲ್ಸೋ. ಸರ್, ಇನ್ನೊಂದು ಏನಂತಂದರೆ, ನಾನು ಈ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನಾವು ಏನು ಕಲಿಬೇಕಾಗಿದೆಯಾ ಅಂತಂದರೆ, ನಾವು ಸುಮಾರಷ್ಟು ಜನ ಏನಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು, ಯಾವುದೇ ಇದರಲ್ಲಿರ್ಬೋದು, ನೀವು ರಾಜಕೀಯದಲ್ಲೂ ತೋರಿಸ್ಕೊಳ್ಳೋದಿಲ್ಲ, ಸ್ನೇಹ ಸಂಬಂಧಿಕರು ಅಂದರೆ ತುಂಬ ಕಡಿಮೆನೇ. ಏನಂತಂದರೆ, ನೀವು ಬರೀ ಪುಸ್ತಕ ಪೆನ್ನು ಏನು ಸರ್, ದಿನ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನೀವು ಪುಸ್ತಕ ಬರೆಯೋದು ಬರಿತಾ ಇದ್ದೀರಾ? ಅವೆಲ್ಲ ಕೊಡಿ, ಇನ್ನೊಬ್ರಿಗೆ ಕೊಡುಗೆ ಆಗ್ತದೆ. ಇನ್ನೊಂದು ಏನಂತಂದರೆ, ನೀವು ಇವತ್ತು ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಪುಸ್ತಕಗಳ ದಾನ ಮಾಡಿದಿರಾ, ಪೆನ್ಗಳನ್ನು ದಾನ ಮಾಡಿದಿರಾ, ಆ ಶಾಲೆ ಮಕ್ಕಳಿಗೆಲ್ಲ ಮಾಡಿದ್ರೆ, ಇದಕ್ಕಂತೂ ನಾನು ಏನಂತಂದರೆ ನಿಮಗೆ ಕೈ ಜೋಡಿಸಿ ನಮನ ತಿಳಿಸ್ಬೇಕಾಗ್ತದೆ. ನಿಮಗೆ ನಮನನೇ ತಿಳಿಸ್ತೀವಿ. ಇನ್ನೊಂದು ಏನಂತಂದರೆ ಸರ್, ಇನ್ನೊಂದು, ನೀವು ಸರಸ್ವತಿ ಪುತ್ರರಾಗಿದ್ದಕ್ಕೋಸ್ಕರನೇ ಸರಸ್ವತಿ ಬಗ್ಗೆ ನಿಮಗೆ ಇಷ್ಟೊಂದು ಕಾಳಜಿ ಇದೆ. ಬೇರೆಯವ್ರಿಗೆ ಈ ಥರ ಇರಲ್ಲ ಸರ್. ನಿಮ್ಮ ಹತ್ರ ಎಷ್ಟು ಜನ ಇರ್ತಾರೆ ಸರ್? ಹುಡುಕಿದ್ರೂ ಒಂದು 1000ದಲ್ಲಿ ಹುಡುಕಿದ್ರು ಒಬ್ಬರು ಇಬ್ಬರು ಸಿಗೋದು ಕಷ್ಟನೇ, ಅಂಥದ್ರಲ್ಲಿ ನೀವೊಬ್ಬರು. ಅದು ನೋಡಿ, ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಹೇಳಬೇಕಂತಂದರೆ, ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಇವರು ಒಬ್ಬ ಮಹೋನ್ನತ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ನಮ್ಮ ವಿರೂಪಾಕ್ಷ ಪೂಜಾರಳ್ಳಿಯವರು ಮಹೋನ್ನತ ವ್ಯಕ್ತಿ. ಅವ್ರನ್ನ ಅವ್ರ ಸಾಧನೆ ಬಗ್ಗೆ ಇವತ್ತು ಇನ್ನೂ ಅವರು ತುಡಿತ ಕಡಿಮೆ ಆಗಿಲ್ಲ. ನೋಡಿ, ಅವರು ಏನಂತಂದರೆ, ನೆಕ್ಸ್ಟು ಅವರು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ರಾಜ್ಯಗೆ ಪ್ರವಾಸ ಮಾಡೋರಿದ್ದಾರೆ, ಇತಿಹಾಸಗಳನ್ನೆಲ್ಲ ತಿಳ್ಕೊಳ್ಳೋರಿದ್ದಾರೆ. ಅದ್ರ ಬಗ್ಗೆ ನನ್ನ ಹತ್ರ ಒಂಚೂರು ಸ್ವಲ್ಪ ಪ್ರಸ್ತಾಪ ಮಾಡಿದ್ದಾರೆ, ಇಲ್ಲಿಲ್ಲ ನಾವು ಹೋಗ್ಬೇಕು, ಇಂಥ ಕಡೆ ಹೋಗ್ಬೇಕು ಅಂತಂದೇಳಿ ಪ್ರಸ್ತಾಪ ಮಾಡಿದ್ದಾರೆ. ಸರ್, ನೀವು ಯಾವಾಗ ಕರೆದ್ರು, ಯಾವ ಸಂದರ್ಭದಲ್ಲಿ ಕರೆದ್ರೂ ನಾನು ಶತ ಸಿದ್ಧ, ನಾನು ಬರೋಕ್ಕೆ ನಿಮ್ಮ ಜೊತೆ ಬರೋಕ್ಕೆ ಸಿದ್ಧ ಇದ್ದೀನಿ. ಯಾಕೆಂದರೆ ನಿಮ್ಮ ಹತ್ರ ಸೇವೆ ಮಾಡದೆ ಹೋದರೆ ನಾವು ಏನು ಸರ್ ಸಾರ್ಥಕ ಅಲ್ವಾ? ಸರಿ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನಮ್ಮಿಂದ, ನಮ್ಮ ಬುಜ್ಜಿಸ್ಲಾಕ್ಸಿಂದ, ನಮ್ಮ ಹಂಪಿ ಅಟ್ K35 ಕಡೆಯಿಂದ, ಮತ್ತು ನಾನು ಇನ್ನೊಂದು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ನಮ್ಮ ಎಲ್ಲ ವಾಹಿನಿ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆಯದಾಗಲಿ ಸರ್, ಇನ್ನೂ 1000ಾರು ವರ್ಷ ಬದುಕಿರಿ ಅಂತ ಹೇಳ್ತೀನಿ. 100ಾರು ವರ್ಷ ಅಲ್ಲ ಸರ್, 1000ಾರು ವರ್ಷ ಬದುಕಿರಿ ಅಂತ ಹೇಳ್ತೀನಿ. ನೀವು ಬದುಕಿದ್ರೆ ಇನ್ನೂ 4 ಜನಕ್ಕೆ ಸರ್, ಅನ್ನಾಕೋರ್ಗಿಂತಲೂ ಅಕ್ಷರ ದಾನ ಮಾಡೋರೇ ಭಾಳ ಮುಖ್ಯ ಆಗುತ್ತೆ ಸರ್. ಅಕ್ಷರ ಇದ್ರೇ ಅನ್ನ, ಹಿಂದೆ ಯಾವಾಗಲೂ ಇತ್ತು ಸರ್ ಅದು ಅನ್ನ. ಅನ್ನಕ್ಕೋಸ್ಕರ ನಾವು ದುಡಿತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅನ್ನೋದು. ಇವತ್ತಿನ ದಿನ ಅಕ್ಷರ ಕಲಿತ್ರೆ
ಪ್ರತಿ ಒಂದು ಊರಿನ ಮಕ್ಕಳು, ಪ್ರತಿ ಒಂದು ಗ್ರಾಮದ ಮಕ್ಕಳು, ಪ್ರತಿ ಯಾರೇ ಮಕ್ಕಳಾಗಿರ್ಬೋದು, ಅಕ್ಷರ ಜ್ಞಾನ ಅನ್ನೋದು ಪ್ರತಿಯೊಬ್ಬ ಸಮುದಾಯಕ್ಕೆ, ಪ್ರತಿಯೊಂದು ಸಮುದಾಯಕ್ಕಿರಲಿ, ಸಮುದಾಯದ ಬಗ್ಗೆ ಮಾತಾಡೋದು ಬೇಡ, ಎಲ್ಲರಿಗೂ ಅಕ್ಷರಗಳು ಸಿಗಬೇಕು, ಅಕ್ಷರ ಜ್ಞಾನ ಬರಬೇಕು, ಅವರೆಲ್ಲ ಉನ್ನತ ಸ್ಥಾನಕ್ಕೆ ಬರಬೇಕು. ನಿಮ್ಮ ಥರ ಸರ್, ನಿಮ್ಮ ಥರ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತೀನಿ. ಇನ್ನೊಂದು, ನಮ್ಮ ಸಂಬಂಧಿಕರಲ್ಲಿ ನೀವು ಈ ಮಟ್ಟಕ್ಕೆ ಇದ್ದೀರ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು ಸರ್. ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಜನಗಳಿಗೆ ಅದು ಗೊತ್ತಿಲ್ಲ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಸರ್. ಮತ್ತು ಈಗ ಏನಂತಂದರೆ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋಟೋಸು, ನಿಮ್ಮ ವೀಡಿಯೋಸ್ ಎಲ್ಲ ನಾನು ಪೋಸ್ಟ್ ಮಾಡಬೇಕಾಗುತ್ತೆ, ಮಾಡ್ತೀನಿ. ಆ ಕೆಟ್ಟ ಕೆಲಸ ಅಂತಲ್ಲ, ನಿಮ್ಮಂಥವ್ರು ನೋಡಿ ಇನ್ನು ಬೇರೆ ಯಾರಾದರೂ ಕಲಿಬೇಕಾಗಿದೆಯೇ ಅನ್ನೋದಿದ್ದರೆ ಅವ್ರು ಕಲಿಯೋಕ್ಕೆ ಪ್ರಯತ್ನ ಪಡ್ತಾರೆ. ದಯವಿಟ್ಟು ಯಾರೇ ಆಗಲಿ ನೋಡಿ, ನಿಮ್ಮ ಹುಟ್ಟಿದ ಹಬ್ಬಕ್ಕೆ ನೀವು ಏನೇನೋ ಮಾಡಿ ಏನೇನೋ ಖರ್ಚು ಮಾಡಿಬಿಡಿ ದಯವಿಟ್ಟು. ನಾಲ್ಕೇ ನಾಲ್ಕು ಜನಕ್ಕಾಗಿರ್ಬೋದು ಪುಸ್ತಕ ಮತ್ತು ಪೆನ್ನು ದಾನ ಮಾಡಿ. ಇದಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ. ನಾವು ಅಂದ್ಕೊಂಡಿದ್ದೀವಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅಂತ. ಅನ್ನದಾನಕ್ಕಿಂತಲೂ, ಅದಕ್ಕಿಂತಲೂ ಅತಿಯಾದ ಶ್ರೇಷ್ಠ ದಾನ ವಿದ್ಯಾದಾನ. ಯಾರಿಗೆ ನೀವು ದಾನ ಕೊಡೋದಾದರೆ, ದುಡ್ಡು ಹಣಕಾಸು ಅನ್ನ ಕೊಡೋದಕ್ಕಿಂತಲೂ ಮುಖ್ಯವಾಗಿ ಹಸಿದವ್ರಿಗೆ ಅನ್ನ ಕೊಡಿ, ಬೇಡ ಅಂತ ಹೇಳ್ತಾ ಇಲ್ಲ. ದುಡ್ಡು ಹಣಕಾಸು ಕೊಡೋದಕ್ಕಿಂತಲೂ ಮಕ್ಕಳಿದ್ದರೆ ಆ ಮಕ್ಕಳಿಗೆ ಒಂದು ಒಂದು ಪೆನ್ನು, ಒಂದು ಪುಸ್ತಕ ನೀವು ದಾನ ಮಾಡಿದ್ರೆ ಇದಕ್ಕಿಂತಲೂ ಇನ್ನೇನು ಬೇಕು ಸರ್? ಸರ್, ನಿಮ್ಮ ಆದಿಲ್ಲ, ನಾವು ನಡೀತೀವಿ. ತುಂಬ ಲೇಟಾಗಿ ನಮಗೆ ಅರಿವಿಗೆ ಬಂತು. ಏನಂತ, ಭಾಳಷ್ಟು ಲೇಟಾಗಿ ಅರಿವಿಗೆ ಬಂತು. ಎಲ್ಲರೂ ಇದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಸರ್. ಅದಕ್ಕೆ ನೀವೇ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗೂ. ನಮ್ಮ ಈ ಅದಕ್ಕಿಂತಲೂ ಇನ್ನೂ ಹೇಳಬೇಕಂತಂದರೆ, ಸಮುದಾಯದ ಬಗ್ಗೆ ಮಾತಾಡೋದು ಬೇಡ ನೋಡಿ. ನೀವೇ ಗೌರವ, ನಮಗೆ ನೀವೇ ಕಳಶ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಸಮುದಾಯಕ್ಕೆ ನಿಮ್ಮಂಥ ಕಳಶ ಇನ್ನೇನು ಬೇಕು ಸರ್? ಇದಕ್ಕಿಂತಲೂ ಇನ್ನೇನು ಬೇಕು ಹೇಳಿ ನಮಗೆ. ಎಲ್ಲರೂ ನಿಮ್ಮ ಥರನೇ ಪೆನ್ನು ಪೇಪರ್ ಪುಸ್ತಕದ ಬಗ್ಗೆ ಆಲೋಚನೆ ಮಾಡಿದ್ರೆ ನಮ್ಮೂರು ಎಲ್ಲೋ ಇರ್ತಾರೆ ಸರ್. ಇರಲಿ, ಬರ್ರಿ, ನೀವೆಲ್ಲ ಆಶಿಸಬೇಕು. ಎಲ್ಲರೂ ನಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಎಲ್ಲರ ಮಕ್ಕಳಾಗಿರ್ಬೋದು, ಅಕ್ಷರದಿಂದ ದೂರ ಯಾರನ್ನೂ ಮಾಡಬೇಡಿ ದಯವಿಟ್ಟು ಹೇಳ್ತೀವಿ. ಅಕ್ಷರಜ್ಞಾನ ಎಲ್ಲರಿಗೂ ಬರಬೇಕು. ನೋಡಿ, ಈಗ ನಾನು ನಮ್ಮ ವಿರೂಪಾಕ್ಷ ಪೂಜಾರಳ್ಳಿ ಸರ್ ಅವರು ಪುಸ್ತಕ ಮತ್ತು ಪೆನ್ಗಳನ್ನ ದಾನ ಮಾಡಿದ ಸ್ಕೂಲ್ ಪ್ರತಿಯೊಂದು ಕೆಲವೊಂದು ಹಳ್ಳಿಗಳಿಗೆ, ಹಿಂದುಳಿದ ಹಳ್ಳಿಗಳಿಗೆ ಹೋಗಿ ಅವರು ಪೆನ್ನು ಪುಸ್ತಕಗಳನ್ನು ದಾನ ಮಾಡಿದರೆ ಅದನ್ನು ನಿಮಗೆಲ್ಲರಿಗೂ ತೋರಿಸ್ತೀನಿ. ದಯವಿಟ್ಟು ಯಾರು ತಪ್ಪದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ಆ ವೀಡಿಯೋ ಸಿಕ್ಕಿಲ್ಲ, ಬರೀ ಫೋಟೋಸ್ ಅಷ್ಟೇ ಸಿಕ್ಕಿದ್ದಾವೆ. ಅವ್ರಿಗೂ ಗೊತ್ತಿಲ್ಲದಂಗೆ ನಾನು ಇದು ಈ ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ನೀವು ಏನೇನು ತಪ್ಪು ತಿಳ್ಕೊಬಿಡಿ ದಯವಿಟ್ಟು, ಇದಂತ ನಾನು ಆಕೆ ಆಗ್ತೀನಿ ಸರ್. ನಿಮ್ಮ ಆಶೀರ್ವಾದ ಸಹಕಾರ ಇದ್ದರೆ ಈ ಜಮೀನಲ್ಲಿ ಏನು ಬೇಕಾದರೂ ಬೆಳಿಬಹುದು ಅನ್ನೋ ನಂಬಿಕೆ ನನಗಿದೆ ರಾಜಚುಟ್ಟಪ್ಪನವರೇ. ನನ್ನ ಆಶೀರ್ವಾದ ಸಹಕಾರ ಇದ್ದೇ ಐತೆ, ಆದ ಬಿಡು. ಅಲ್ಲ, ನೀ ಕೈ ಹಾಕೊಂಡಿರೋ ಕೆಲಸಾಗೆ ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆ ನಂಗೆ ಎಳ್ಳಷ್ಟು ಇಲ್ವಲ್ಲಪ್ಪ ಮಾರಾಯ. ಆ ಇದಾಗದ ಕೆಲಸ, ಇದಾಗದ ಕೆಲಸ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವೂ ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
ಸಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ಕಲೆಗಳ ಬೀಡು ಕೊಮ್ಮಟೇಶನ ನಿಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.